ಮತ್ತೇನಾದ್ರೂ ವಿಮಾನ ನಿಲ್ದಾಣ ಆಗಿದ್ರೆ ಅದಕ್ಕೆ ಈ ಭಾಗದ ರೈತ ಸಮುದಾಯ ಅವ್ರು ಮಾಡಿದಂತ ತ್ಯಾಗ, ಆ ಜಮೀನುಗಳನ್ನ ಕೊಡದೇ ಇದ್ರೆ ಇಷ್ಟು ಬೇಗ ವಿಮಾನ ನಿಲ್ದಾಣ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಪ್ರಾರಂಭದಲ್ಲಿ ಇದಕ್ಕೆ ನೆರವು ಕೊಟ್ಟಂತ ಈ ಭಾಗದ ರೈತ ಸಮುದಾಯಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತೆ ಇನ್ನು ಬರುವಂತ ದಿವಸಗಳಲ್ಲಿ ಈಗಾಗಲೇ ನಾನು ಹೇಳಿದಂತೆ ಒಂದು ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುವಂತ ಸಂಭವ ಇದೆ. ನೈಟ್ ಲ್ಯಾಂಡಿಗೂ ಸಹ ಎಲ್ಲ ಅನುಕೂಲಗಳಿದೆ. ಯಾವುದೇ ವಿಮಾನ ಸಹ ಬೇಕಾದ್ರೆ ಬಂದು ಹೋಗಬಹುದು. ಆ ರೀತಿಯ ವ್ಯವಸ್ಥೆ ಬೆಂಗಳೂರು ನಂತರ ಏನಾದರೂ ಇದ್ರೆ ಅದು ಶಿವಮೊಗ್ಗದಲ್ಲಿ ಮಾತ್ರ, ಬೇರೆ ಯಾವುದೇ ಜಿಲ್ಲಾ ಕೇಂದ್ರಗಳಲ್ಲಿ ಈ ಸವಲತ್ತು ಇಲ್ಲ. ಆ ಸವಲತ್ತನ್ನ ಮಾಡಿಕೊಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಸಹಕಾರ, ಅವರೇ ಬಂದರು ಇದರ ಶಂಕುಸ್ಥಾಪನೆ ಮಾಡಿದ್ದು, ಮತ್ತೆ ರಾಘವೇಂದ್ರ ಅವರ ವಿಶೇಷ ಶ್ರಮದಿಂದ ಇವತ್ತು ವಿಮಾನ ನಿಲ್ದಾಣ ಆಗಿದೆ. ಇದರ ಉಪಯೋಗ ಇಲ್ಲಿ ಕೈಗಾರಿಕೋದ್ಯಮಗಳು ಮಾಡ್ಕೊತಾರೆ, ಹೆಚ್ಚು ಕೈಗಾರಿಕೆಗಳು ಬರೋದಕ್ಕೆ ಬಹಳ ಅನುಕೂಲಕರ ಆಗುತ್ತೆ ಈ ಏರ್ಪೋರ್ಟು. ಅದೆಲ್ಲರ ಸದುಪಯೋಗದಿಂದ ನಿರುದ್ಯೋಗ ಸಮಸ್ಯೆ, ನಾವು ಯುವಕರಿಗೆ ಉದ್ಯೋಗ ಕೊಡೋಕ್ಕೂ ಸಹ ಅನುಕೂಲ ಆಗುತ್ತೆ. ಇದೆಲ್ಲವನ್ನ ಸದುಪಯೋಗ ಮಾಡಿಕೊಳ್ಬೇಕು ಅಂತೇಳಿ ಈ ಭಾಗದ ಎಲ್ಲ ಬಂಧುಗಳಿಗೆ ವಿನಂತಿ ಪೂರ್ವಕವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತೊಮ್ಮೆ ಇಲ್ಲಿ ಸೇರಿದಂಥ ಎಲ್ಲ ಮೀಡಿಯಾ ಸ್ನೇಹಿತರು, ನಿಮ್ಮ ಸಹಕಾರದಿಂದ ಇದು ಈ ಒಂದು ರೂಪಕ್ಕೆ ಬರೋಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನಿಮ್ಮೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹಳ ವರ್ಷಗಳ ನಮ್ಮೆಲ್ಲರ ಕನಸು ಇದು, ನಾನು ಒಬ್ಬಂದು ಅನ್ನೋದಕ್ಕಿಂತ ಎಲ್ಲರ ಕನಸು ಇವತ್ತು ನೆನೆಸಾಗಿದೆ. ಅದಕ್ಕೆ ವಿಶೇಷ ಶ್ರಮ ನಮ್ಮ ಸಂಸದ ಎಂ ಪಿ ಅವ್ರಿಗೆ ಗೌರವ ಸಲ್ಲಬೇಕು. ಹೀಗಾಗಿ ಇವತ್ತು ಎಲ್ಲರೂ ಸಹ ಸಂತೋಷವಾಗಿದ್ದಾರೆ. ವಿಶೇಷವಾಗಿ ಕೈಗಾರಿಕೋದ್ಯಮಿಗಳಿಗಂತೂ ಇವತ್ತು ತುಂಬ ಆನಂದದ ಸಂಭ್ರಮದ ದಿನ. ಅದಕ್ಕಾಗಿ ನಾನು ಇಲ್ಲಿ ಸೇರುವಂತ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.